ಕರೋಲಿ ಗ್ರಾಮದಲ್ಲಿ ಹಮ್ಮಿಕೊಂಡ ಅಭಿವೃದ್ಧಿ ಕಾಮಗಾರಿ ಹಾಗೂ ಗ್ಯಾಸ್ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಫಲಾನುಭವಿಗಳಿಗೆ ಗ್ಯಾಸ್ ವಿತರಿಸಿದರು. ಚಿಕ್ಕೋಡಿ ಪಟ್ಟಣದ ಕರೋಶಿ ಗ್ರಾಮದಲ್ಲಿ ಹಮ್ಮಿಕೊಂಡ ಅಭಿವೃದ್ಧಿ ಕಾಮಗಾರಿ ಹಾಗೂ ಗ್ಯಾಸ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ದುರ್ಯೋಧನ್ ಐಹೊಳೆ ಮಾತನಾಡಿದರು. ಭಾರತದ ಭದ್ರ ಬುನಾದಿಗೆ ಮತ್ತು ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲು ಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಶುಕ್ರವಾರ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಹಾಗೂ ಉಜ್ವಲಾ ಯೋಜನೆಯಡಿ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ವಿತರಿಸಿ ಅವರು ಮಾತನಾಡಿದರು. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಮೂರು ಜನ ಆಕಾಂಕ್ಷಿಗಳಾಗಿದ್ದು, ಈ ಮೂವರಲ್ಲಿ ಪಕ್ಷ ಯಾರಿಗಾದರೂ ಟಿಕೆಟ್ ನೀಡಿದರೂ ಕೂಡ ಅವರನ್ನು ಬೆಂಬಲಿಸಿ ನರೇಂದ್ರ ಮೋದಿ ಅವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಲು ಪಣತೊಡಬೇಕು ಎಂದರು. ಹೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಕನಸಿನ ಕೂಸಿದು ಉಚಿತ ಉಜ್ವಲ ಉಚಿತ ಗ್ಯಾಸ್ ವಿತರಣೆ ಮಾಡುವಂತಹ ಈ ಯೋಜನೆಯನ್ನ ಜಾರಿಗೆ ತಂದರೂ ಅವರಿಗೆ ನಾವು ಎಲ್ಲರೂ ಧನ್ಯವಾದ ಹೇಳಬೇಕಾಗ್ತದೆ. 60 ವರ್ಷ ನಮ್ಮ ದೇಶವನ್ನು ಕಾಂಗ್ರೆಸ್ ಅವರು ಆಡ್ರು, ಆದ್ರೆ ಹೆಲ್ಪಾಕರ್ ಸಲುವಾಗಿ ರೈತರ ಸಲುವಾಗಿ ಕಾಳಜಿ ಮಾಡಲಿಲ್ಲ. ಆದ್ರೆ ಈಗ 4.5 ವರ್ಷದಾಗ ನರೇಂದ್ರ ಮೋದಿಜಿ ಅವರ ಈ ಹೆಣ್ಮಕ್ಕಳಿಗೆ ಏನ್ ತ್ರಾಸ ಆಗ್ತೈತೆ ಅನ್ನೋದು ಅವರು ಅರಿತ ಈಗ ಅವರು ಕಣ್ಣೀರು ಒರೆಸುವಂತಹ ಕೆಲಸವನ್ನ ಪ್ರಾಮಾಣಿಕ ಮಾಡಿದರು. ಕೇಂದ್ರ ಸರ್ಕಾರ ಸಾಲ ಸೂಟ್ ಮಾಡ್ತೇವೆ ಈಗ ಹಿಂಗ ಒಂದು ವರ್ಷ ಕಳ್ಕೊತಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರು ಏನ್ ಮಾಡಿ ಮಾಡಿ ಒಬ್ಬ 5 ಎಕರೆ ಒಳಗಿದ್ದಂತ ರೈತಗ ಪ್ರತಿಯೊಬ್ಬ ರೈತಗ 6,000 ರೂಪಾಯಿ ವರ್ಷಕ್ಕೆ ಅದನ್ನ ಮಂಜೂರು ಮಾಡಿ ಈಗ 7,000 ರೂಪಾಯಿ ಈಗಾಗಲೇ ಖಾತೆಗಳು ಜಮಾ ಆಗಿದ್ದಾವೆ. ಅದಕ್ಕ ಇದು ನಿರಂತರ ಇದೆ. ಅದಕ್ಕ ರೈತರು ಸಲುವಾಗಿ ಸಾಕಷ್ಟು ಎಂಐ ಇಳಿಸಿದರು, ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದರು. ಮೇಲಾಗಿ ಲೋಕಸಭಾ ಚುನಾವಣೆ ಬರ್ತೈತಿ, ಆಗ ನಮ್ಮ ಪಕ್ಷದ ಅಭ್ಯರ್ಥಿ ಯಾರನ್ನ ಇಲ್ಲಿ ರಮೇಶ್ ಅಣ್ಣ ಕತ್ತಿ ಅವ್ರನ್ನಿಲ್ಲಿ, ಪ್ರಭಾಕರ್ ಕೋರೆ ಅವ್ರನ್ನಿಲ್ಲಿ, ಜೊಲ್ಲೆ ಅವ್ರನ್ನಿಲ್ಲಿ, ಯಾರನ್ನಿಲ್ಲಿ ಬಿಜೆಪಿ ಪಕ್ಷಕ್ಕೆ ತಾವೆಲ್ಲರೂ ಮತವನ್ನು ನೀಡಿ ಆಶೀರ್ವಾದ ಮಾಡ್ಬೇಕಂತ ನೀವು ನಾ ಕೈ ಮುಗಿದು ಕೇಳ್ಕೊತಾರೆ. ಯಾಕಂತಂದ್ರೆ ಇವರು ಇಲ್ಲಿ ನಮ್ಮ ಪಕ್ಷದ ಎಂಪಿ ಆಶೀರ್ವಾದ ಅಂದ್ರೆ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಮತ್ತೆ 5 ವರ್ಷ ನಮ್ಮ ಭಾಗ ಅಭಿವೃದ್ಧಿ ಮಾಡಕ್ಕ ನೀರಾವರಿ ಮಾಡಕ್ ಅನುಕೂಲ ಆಗತಿ. ಈಗ ಎಲ್ಲಾ ಸವಲತ್ತು ನಮ್ಗೆ ಕೊಡಾಕ್ತಾರ, ಅವ್ರಿಗೂ ನಾವೇನು ಉಪಕಾರ ಮಾಡೋಣ. ಅವ್ರಿಗೆಲ್ಲ ರೊಕ್ಕ ಕೊಡೋದಾರ, ಒಂದು ನೀವು ಬೋಟ್ ಬಟನ್ ಹಿಂಗ್ ಹೋಯ್ತೆ, ಒಂದು ಬೋಟ್ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಮೋದಿಜಿಯವರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಭಾತೆ ಮಾತನಾಡಿ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದರೆ ಕರೋಶಿ ಭಾಗ ನೀರಾವರಿಗೆ ಒಳಪಡುತ್ತಿತ್ತು. ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ್ದರಿಂದ ಈ ಭಾಗ ನೀರಾವರಿಯಿಂದ ವಂಚಿತಗೊಂಡಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿಯುವುದರಿಂದ ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಪ್ರಮುಖವಾಗಿದೆ ಎಂದರು. ಅಂದ್ರೆ ಮಳ್ಳಿಗೆ ಒಂದು 6,000 ರೂಪಾಯಿ ಯಾರ 5 ಎಕರೆ ಒಳಗಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಟುವಂತ ವ್ಯವಸ್ಥೆ ಈಗಾಗಲೇ ಆಗಿದೆ. ಇದ್ರ ಜೊತೆಗೆ ನಿಗದಿತ ಬೆಲೆಯನ್ನು ಸ್ವೀಟ್ ಮಾಡಿದ್ರು. ಸೋಯಾಬೀನ್ ನಿಮ್ಗೆ ವರ್ಷ ಗೊತ್ತಿತ್ತು 20 ರೂಪಾಯಿ ಒಳಗೆ ಇರ್ತಿತ್ತು, ಈ ವರ್ಷ ಏನ್ಬೇಕಂದ್ರೆ 30 ರೂಪಾಯಿ ಮೇಲೆ ಅಂದ್ರೆ ಈಗ 38 ಅಂದ್ರೆ ಅದ್ಬೇಡ. ಆದ್ರೆ ನಾವು ಬಂದಾಗ 30 ರೂಪಾಯಿ ಈ 10 ರೂಪಾಯಿನ ಯಾರು ಕೊಟ್ಟು? ನರೇಂದ್ರ ಮೋದಿ ಅವ್ರು ಕೊಟ್ಟು. ಗೋವಿನ ಜೋಳ ಮಂಡ್ಯ ಈಗ 20 ರೂಪಾಯಿ ಇರೋದು, ಆದ್ರೆ ಮೊದಲ 1,000 ಒಳಗೆ ಇರ್ತಿತ್ತು. ಮ್ಯಾಗಿನ 1,500 ರೂಪಾಯಿ ಮುಂದೆ ಬರುವಾಗ ಮಾಡಿದವ್ರ ನರೇಂದ್ರ ಮೋದಿ ಅವರು. ಆ ಗಿಡಗೋಳಿಗೆ ಮಾಡಿದ್ರು, ಮಳೆ ಹೆಚ್ಚಿಗೆ ಬಿದ್ದು ಇಡೀ ನಮ್ಮ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಇರ್ಬೋದು ನಮ್ಮ ದೇಶ ಒಳ್ಳೆ ರೀತಿಯಿಂದ ಮಳೆ ಬೆಳೆ ಆಗ್ತದ, ರೈತರ ಒಳ್ಳೆ ಬೆಳೆ ಸಿಗ್ತದ. ಆ ದೃಷ್ಟಿಯಿಂದ ಶಾಸಕರ ಪ್ರಯತ್ನದಿಂದ ಇಡೀ ಕರೋಶಿ ಗ್ರಾಮದಲ್ಲಿ ಎಲ್ಲ ಓಣಿಗಳು ಸೇರಿ ಪ್ರವಾದ ಇದಾವೆ ನಿಮಗೆಲ್ಲ ಬರ್ತದೆ, ಎಲ್ಲ ಓಣಿ ಸರ್ಕಾರ ಇದಾವೆ ನಿಮ್ಗೆ ಬರ್ತದೆ. ಈ ಬಿಲ್ಡಿಂಗ್ ನೀವು ನೋಡಿ, ಇವತ್ತು 35 ನೀವು ಹೊರಗಿಂದ ಹೋಗ್ರಿ ನೋಡಿ ಹೆಂಗ್ ಕಟ್ಟಿದ್ದಾರೆ. ಅದೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರು, ನನ್ನ ಒಳಗೊಂಡು ಎಲ್ಲರೂ ಕೂಡಿ ಅದ್ರಲ್ಲಿ ಏನು ಹೆಚ್ಚಿನ ಇದಕ್ಕೆ ಅನುಕೂಲದಿಂದ ಮಾನ್ಯ ಶಾಸಕರನ್ನು ಮಾತನಾಡಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಧುರೀಣರಾದ ಅಣ್ಣಾ ಸಾಹೇಬ್ ಕೆಮ್ಲಾಪುರೆ, ಸದಾಶಿವ್ ಗೋರ್ಫಡೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಜಯ್ ಕಾಂಬಳೆ, ನಿಂಗಪ್ಪ ಕುರುಬರ್, ಸುರೇಶ್ ಕೆಸ್ತಿ, ಗುರು ನಿರ್ವಾಣಿ, ವಿಜಯ್ ಕೋಠಿವಾಲೆ, ಅಣ್ಣಪ್ಪ ಶೆಂಡೂರೆ, ಇರ್ಷಾದ್ ಮುಲ್ಲಾ, ಪಂಚಾಕ್ಷರಿ ಹಳಜೋಳೆ, ಸಾವಿತ್ರಿ ಜೇಧೆ, ಶಂಕರ್ ಶಿಂಗಾಯಿ, ರವಿ ಶಂಕೇಶ್ವರಿ, ಕಲ್ಲಪ್ಪ ಕುರುಬರ್, ಪಿಡಿಒ ಪ್ರಭು ಚೆನ್ನೂರ್ ಮುಂತಾದವರು ಉಪಸ್ಥಿತರಿದ್ದರು.